ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಏನ್ಗಿರೋ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡೋದು, ಪಟ್ನಾ ವರ್ಸಸ್ ಪುಣೆ ರಿಪಲ್ಟನ್ಸ್ ಮ್ಯಾಚ್ನ ಒನ್ ಸೈಡೆಡ್ ಮ್ಯಾಚು. ಹೋಗಲಿ, ರೌಂಡ್ ಒನ್ವರೆಗೂ ಆದರೂ ಫಸ್ಟ್ ಫೇಸಲ್ಲಿ ಚೆನ್ನಾಗಿ ಆಡಿದ್ರು, ಪರವಾಗಿಲ್ಲ, ಕಮ್ ಬ್ಯಾಕ್ ಮಾಡಿದ್ರು. ಪಟ್ನಾದವ್ರೂ ಈಕ್ವಲ್ ಆಗಿ ಆಡಿದ್ರು, ಈಕ್ವಲ್ ಆಗಿತ್ತು ಪಾಯಿಂಟ್ಸು, 14-14 ಆಗಿತ್ತು ಅಂತ ಅನ್ಕೊಳ್ತೀನಿ, ಮರ್ತೋಗಿದ್ದೀನಿ. ಬಟ್ ಸೆಕೆಂಡ್ ಫೇಸಲ್ಲಿ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಲಾಸ್ಟ್ವರೆಗೂ ಒನ್ ಸೈಡ್ ಮಾಡಾಕ್ಬಿಟ್ರು ಪಟ್ನಾ ಪೈರೇಟ್ಸ್ ಅವರು. ರೇಡಿಂಗೇ ಇಲ್ಲ ಇವ್ರದ್ದು ಈ ಕಡೆ, ಸೊ ಪುಣೆ ರಿಪಲ್ಟನ್ಸ್ ಕಡೆ. ಏನಕ್ಕೆ ರೇಡಿಂಗ್ ಇಲ್ಲ ಅಂತಾರೆ, ಮೇಯ್ನ್ ರೇಡರು ರಾಹುಲ್ ಚೌಧರಿ ಅವರೇ ಸಾಥ್ ಕೊಡ್ತಾ ಇಲ್ಲ, ಅವರೇ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಟೀಮಲ್ಲಿ. ಫಸ್ಟ್ ರೇಡ್ ಏನೋ ಹೋಗ್ಬಿಟ್ಟು ಪಾಯಿಂಟ್ಸ್ ಎತ್ತಾಕೊಂಬಂದಿದ್ರು, ನಾವು ಹೆವಿ ಜೋಶಲ್ಲಿದ್ವಿ, ಏನು ಗುರು ರಾಹುಲ್ ಚೌಧರಿ ಕಮ್ ಬ್ಯಾಕ್ ಮಾಡ್ತಾರೆ ಈ ಮ್ಯಾಚಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ಸೀನ್ ಹಂಗೆ ಆಗಲಿಲ್ಲ, ಸೀನೇ ಡಿಫ್ರೆಂಟ್ ಆಗಿ ಹೋಯಿತು. ಹೋಗಿದ್ದ ರೈಡೆಲ್ಲ ಆಲ್ಮೋಸ್ಟ್ ಹೋಗಿದ್ದ ಆಫ್ ಆಫ್ ದ ರೈಡ್ ಎಲ್ಲ ಟ್ಯಾಕಲ್ ಆದರು, ಆಮೇಲೆ ಪಾಯಿಂಟ್ಸ್ ಕೂಡ ಬರಲಿಲ್ಲ. ಅದಕ್ಕೆ ಅವ್ರನ್ನ ಕೂಣಿಸಿದ್ರು ಅನೂಪ್ ಕುಮಾರ್ ಅವರು. ಸೊ ಬೇಡ ಬಾ ಮಗ ನೀನು, ಬೇರೆಯವ್ರನ್ನ ಆಡಿಸ್ತೀವಿ ನಾವು ಇಲ್ಲಿ ಅಂತ. ಬಟ್ ಹೋದ ಮ್ಯಾಚ್ ಕೂಡ ಹಂಗೆ ಸಬ್ಸ್ಟಿಟ್ಯೂಟ್ ಆಗಿಬಿಟ್ಟು ವಾಪಸ್ ಹೋದರು, ಮತ್ತೆ ಬಂದರು. ಈ ಥರ ಎಲ್ಲ ಸೀನ್ಗಳೆಲ್ಲ ಆಗಿದೆ. ಬಟ್ ಏನಕ್ಕೆ ಇನ್ಕನ್ಸಿಸ್ಟೆಂಟ್ ಆಗಿದ್ದಾರೆ ಈ ಥರ ಅಂತ, ಒಂದು ಕಾಲದಲ್ಲಿ ಮಗೊಂದು ಪಿ ಕೆ ಎಲ್ ಸ್ಟಾರ್ಟ್ ಆದಾಗಿಂದ ಪ್ರದೀಪ್ ನರ್ವಾಲ್ ಬರೋವರೆಗೂ ಪಿ ಕೆ ಎಲ್ಗೆ, ಸೊ ಇವರೇ ರೂಲ್ ಮಾಡ್ಕೊಂಡು ಬಂದರು ಪಿ ಕೆ ಎಲ್ನ. ಬಟ್ ಇವಾಗ ಮೋಸ್ಟ್ ನೆಗ್ಲೆಕ್ಟೆಡ್ ಮತ್ತು ಮೋಸ್ಟ್ ಡಿಗ್ರೇಡೆಡ್ ಪ್ಲೇಯರ್ ಆಗ್ತಿದ್ದಾರೆ ಇವಾಗ ರಾಹುಲ್ ಚೌಧರಿ ಅವರು. ರಾಹುಲ್ ಚೌಧರಿ ಅವ್ರ ಜೊತೆ ನೀವು ರೋಹಿತ್ ಕುಮಾರ್ನ ಸೇರಿಸ್ಕೋಬೋದು, ಯಾಕಂದರೆ ಅವರು ಕೂಡ ಇದೇ ಥರನೇ ಡಿಗ್ರೇಡ್ ಆಗ್ತಾ ಇದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಕೂಡ ಡಿಗ್ರೇಡ್ ಆಗ್ತಾ ಬರ್ತಾ ಇದೆ. ಅದೇನೋ ಗೊತ್ತಿಲ್ಲ ಗುರು, ಸ್ಕಿಲ್ನ ಇವರು ಅಪ್ಗ್ರೇಡ್ ಮಾಡ್ತಾ ಇಲ್ವೋ, ಅದೇ ಓಲ್ಡ್ ಇದ್ರಲ್ಲಿ ಆಡ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಫುಲ್ಲು ಬರ್ತಾ ಇರೋ ಹೊಸ ಹೊಸ ಪ್ಲೇಯರ್ಸ್ ಎಲ್ಲ ಫುಲ್ಲು ಅಡ್ವಾನ್ಸ್ಡ್ ಟ್ರಿಕ್ಸಲ್ಲಿ ಬರ್ತಾ ಇದ್ದಾರೆ. ಇವ್ರನ್ನ ಓಲ್ಡ್ ಟ್ರಿಕ್ಕಲ್ಲಿ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅದೆಲ್ಲ ಇವಾಗ ವರ್ಕೌಟ್ ಆಗೋದಿಲ್ಲ. ಸೊ ಅವರು ಮಾಡೆಲ್ ಮಾಡ್ಕೋಬೇಕು, ಅವ್ರಿಗವರೇ ಏನು ತಪ್ಪು ಮಾಡ್ತಿದ್ದೀನಿ ನಾನು, ಏನಕ್ಕೆ ಈ ಥರ ನಾನು ಹಿಂಗೆ ಕಡಕ್ ಚಿಂದಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ ಮುಂಚೆ, ಇವಾಗ ಏನಕ್ಕೆ ಡೌನ್ ಆಗಿದ್ದೀನಿ. ಇನ್ಫ್ಯಾಕ್ಟ್ ರಾಹುಲ್ ಚೌಧರಿಗಿನ್ನ 28 ವರ್ಷ ಅಷ್ಟೇ, ಇವ್ರಿಗೆ ರೋಹಿತ್ ಅವ್ರಿಗಿನ 31 ವರ್ಷ. ಅಜಯ್ ಠಾಕೂರ್ ಅವ್ರ ಬಗ್ಗೆ ಮಾತಾಡೋಕೆ ಹೋಗೋದೇ ಇಲ್ಲ, ಯಾಕಂದರೆ 35 ವರ್ಷ ಆಲ್ರೆಡಿ ಆಗಿದೆ ಅವ್ರು. ನೆಕ್ಸ್ಟ್ ವರ್ಷ ಆಡೋದು ಡೌಟ್ ಇದೆ, ನೆಕ್ಸ್ಟ್ ಸೀಸನ್ ಆಡೋದು ಡೌಟ್ ಇದೆ. ದೀಪಕ್ ನಿವಾಸ್ ಹೋದ ಏನು ಚೆನ್ನಾಗಿ ಆಡಿದ್ರು ಗುರು, ನೆನ್ನೆ ವಯಸ್ಸಾಗಿದೆ ಅವ್ರಿಗೆ, ಬಟ್ ಆದ್ರೂ ನೆಕ್ಸ್ಟ್ ಸೀಸನ್ ಆಡೋದಿಲ್ಲ ಹೇಳ್ಬಿಟ್ಟಿದ್ದಾರೆ ಅವರು. ದೀಪಕ್ ನಿವಾಸ್ ಹೋದ ಚಿಂದಿಯಾಗಿ ಆಡಿದ್ರು ನೋಡಿ, ನೆನ್ನೆ ವಯಸ್ಸಾಗಿದೆ ಅಂತ ಅಂದ್ರೂ ಪಿಂಕ್ ಪ್ಯಾಂಥರ್ಸಲ್ಲಿದ್ದಾರೆ ಅವರು. ರಿಟೈರ್ಮೆಂಟ್ ಆಗ್ತಿರೋ ನಾನೇ ಇಷ್ಟು ಚೆನ್ನಾಗಿ ಆಡ್ತೀನಿ ಮ್ಯಾಮ್, ನಿಮ್ಗೇನಲ್ಲ ಆಡೋಕ್ಕೆ ಅಂತೆಲ್ಲ ಕಡಕಾಗಿ ತೋರಿಸಿದ್ದಾರೆ ನೆನ್ನೆ. ನಾವು ಸುಮ್ಮನೆ ಹೇಳ್ಬೋದು ಏಜ್ ಒಂದು ಫ್ಯಾಕ್ಟರ್ ಅಂತ, ಬಟ್ ಏಜ್ ಫ್ಯಾಕ್ಟರ್ ಆಗೋದಿಲ್ಲ ಅಂತ ತೋರಿಸಿದ್ರು ನೆನ್ನೆ ದೀಪಕ್ ನಿವಾಸ್ ಹೂದಾ ಅವರು. ಬಟ್ ಇವ್ರಿಗಿನ್ನ 31 ವರ್ಷ, 28 ವರ್ಷ ಇವ್ರು ರೋಹಿತ್ ಕುಮಾರ್ಗೂ ಮತ್ತು ರಾಹುಲ್ ಚೌಧರಿ ಅವ್ರಿಗೂ. ಇವರು ಇವರ ಪರ್ಫಾರ್ಮೆನ್ಸ್ನ ಅಥವಾ ಇವರ ಸ್ಟೈಲ್ನ ರೀಮಾಡಲ್ ಮಾಡ್ಕೊಂಡು ಬರಬೇಕು ವಿತ್ ಎಕ್ಸ್ಟ್ರಾ ಎನರ್ಜಿ. ಗೊತ್ತಿಲ್ಲ ಯಾವ ಸೀಸನ್ ಬರ್ತಾರೋ, ನೆಕ್ಸ್ಟ್ ಸೀಸನ್ ಬರ್ತಾರೋ, ಇದೇ ಸೀಸನಲ್ಲಿ ರೀಮಾಡಲ್ ಮಾಡ್ಕೊತಾರೋ, ಅಥವಾ ಏನಾದ್ರು ಸ್ಕಿಲ್ಸ್ ಎಕ್ಸ್ಟ್ರಾ ಸ್ಕಿಲ್ಸ್ ಇಟ್ಕೊತಾರೋ. ಮುಂಚೆ ಇರೋ ಥರ ಓಲ್ಡ್ ಸ್ಕಿಲ್ಸ್ನ ಇಟ್ಕೊಂಡು ಬಂದರೆ ಎಲ್ಲರೂ ಇವಾಗೆಲ್ಲ ಅನಲಿಸ್ಟ್ಗಳೆಲ್ಲ ಇರ್ತಾರೆ, ಸೊ ಇವ್ರು ಹಿಂಗೆ ಬರ್ತಾರೆ ಹಂಗಂಗೆ ಬರ್ತಾರೆ ಅಂತೆಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ. ಸೊ ಅವರು ಅವ್ರ ತಕ್ಕನಾಗೇನೆ ಡಿಫೆನ್ಸು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಬಟ್ ಇವರು ರೀಮಾಡಲ್ ಮಾಡ್ಕೋಬೇಕು ಆದಷ್ಟು ಬೇಗ, ಇಲ್ಲಾಂತಂದರೆ ಅವರು ಓಲ್ಡ್ ಅದೇ ಇಟ್ಕೊಂಡ್ಬರ್ತೀನಿ ಅಂತಂದರೆ ಪಕ್ಕ ವರ್ಕೌಟ್ ಆಗೋದಿಲ್ಲ. ಇವಾಗಿನ ಟೆಕ್ನಾಲಜಿ ಎಲ್ಲ ಮುಂದುವರೆದಿರೋದು ನೋಡಿದ್ರೆ ಸೊ ಎಲ್ಲ ಕಂಪ್ಲೀಟಾಗಿ ವೀಕ್ನೆಸ್ಸು ಸ್ಟ್ರೆಂತು ಎಲ್ಲ ಗೊತ್ತಾಗುತ್ತೆ ಗುರು. ಈ ಮ್ಯಾಚ್ ಬಗ್ಗೆ ಅಂತೂ ಏನು ಮಾತಾಡೋಕ್ಕೆ ಆಗೋದಿಲ್ಲ ಮ್ಯಾಮ್. ಏನಕ್ಕೆ ಅಂತಂದರೆ ಒನ್ ಸೈಡೆಡ್ ಮ್ಯಾಚ್ ಆಗೋಯ್ತು, ಎಲ್ಲ ಮ್ಯಾಚ್ಗಳು ಮುಗಿದು ಪಿ ಕೆ ಎಲ್ಲಲ್ಲಿ ಸಲ ಆಲ್ಮೋಸ್ಟ್ ಎಲ್ಲ ಟಫ್ ಫೈಟ್ ಹೊಡೆದಿರೋ ಮ್ಯಾಚ್ಗಳೇ. ಸೊ ಒಂದು 3-4 ಮ್ಯಾಚ್ಗಳು ಅಷ್ಟೇ ಈ ಥರ ಆಗಿರೋವಂಥ ಮ್ಯಾಚ್ಗಳು. ಸೊ ಈ ಥರ ಆದರೆ ಮ್ಯಾಚ್ಗಳು ಮಾತಾಡೋಕ್ಕೆ ಏನೂ ಇರೋದೇ ಇಲ್ಲ. ಟಫ್ ಫೈಟ್ ಇರಬೇಕು ಮಗೊಂದು, ಲಾಸ್ಟ್ ರೇಡು ಆ ಥರ ಇರಬೇಕು, ನಶಾ ಮ್ಯಾಚ್ಗಳು ಇರಬೇಕು, ಅವಾಗಲೇ ಮಾತಾಡೋಕ್ಕೆ ಮತ್ತು ಏನಾದರೂ ಮಾಡೋಕ್ಕೆ ಒಂದು ಜೋಶ್ ಬರೋದು. ಸೊ ನಿಮ್ಗೇನು ಅನಿಸ್ತು ಇವತ್ತು ಪರ್ಫಾರ್ಮೆನ್ಸ್ ಪುಣೆ ರಿಪಲ್ಟನ್ಸ್ದು, ರಾಹುಲ್ ಚೌಧರಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕಮೆಂಟ್ ಸೆಕ್ಷನು ನಿಮ್ದೆ ಸಿಗೋಣ ಬಂದು ನೋಡಿ ಇಲ್ಲಿ. ಚಿಯೋಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಬಾಯ್.